ಫುಲ್ ಚಾರ್ಜ್ ಅಲ್ಲಿ ಎಷ್ಟು ಮಾಡ್ತೀರಾ ಅತ್ತ? ಅವರು ಹಿಂದೆ ಕುತ್ಕೋಬೇಕಾ ಇಲ್ಲಂದ್ರೆ ಅವ್ರಿಗೆ ಕೊಟ್ಬಿಡ್ಬೇಕಾ ಮೇಡಮ್? ಮಿಸ್ಟೇಕ್ ಪ್ರೆಸ್ ಮಾಡ್ಬೇಕಾದ್ರೆ ಆಕ್ಸೆಪ್ಟ್ ಆಗ್ಬಿಟ್ರೆ ಡೇಟಾ ಆಫ್ ಮಾಡ್ಬಿಡಿ. ಓಕೆ, ಅವ್ರು ಪೇಮೆಂಟ್ ಮಾಡಲ್ಲ, ನೀವು ಕೊಡ್ತೀರಾ ಮೇಡಮ್? ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್. ಹಾಂ ಅದೇ ಬ್ರೋ, ಕಸ್ಟಮರ್ ಅನ್ಕೊಳ್ಳಿ, ನಾನು ಅವ್ರ ಹತ್ರ ಹೋಗ್ತೀನಿ, ಅವ್ರ ಹತ್ರ ಹೋಗ್ಬಿಟ್ಟು ಗಾಡಿ ಕೊಡ್ತೀನಿ. ಅವರು ಗಾಡಿ ಎಲ್ಲ ಹೆಂಗೈತೆ, ಎಕ್ಸ್ಪೀರಿಯೆನ್ಸ್ ಹೆಂಗೈತೆ ಎಲ್ಲ ನಮ್ಮ ಹತ್ರ ಕೇಳ್ತಾರೆ. ಅವರು ಒಂದು ರೌಂಡು ಓಡ್ಸಿ ನೋಡ್ತಾರೆ. ಅವಾಗ ಬಂದ್ಬಿಟ್ಟು ನಾವು ಹೇಳ್ಬೇಕು ಈ ಥರ ಈ ಥರ ಐತೆ ಗಾಡಿ, ಹಿಂಗೆ ಹಿಂಗೆ ಈ ಥರ ಅಂತ. ಒನ್ 129 ತೋರಿಸ್ತೈತೆ. ಏನಕ್ಕೆ ಎಷ್ಟು ಮಾಡ್ತೀರಾ ಡೈಲಿ? 17 ಮಾಡ್ತೀರಾ? ಆಗ್ಬಿಡತ್ತಾ? 10 ಗಂಟೆ ಆಗತ್ತಾ? ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ. ಹಾಂ ಅಲ್ಲಲ್ಲಿ ಕೆಲಸ ಮಾಡಲ್ಲ ಚಾರ್ಜಿಂಗು. ಮೊದಲಕ್ಕಿಂತ ಇವಾಗ 2 ಆರ್ಡ್ರೇನು ಜಾಸ್ತಿ ಮಾಡ್ಬಿಟ್ಟವನಲ್ಲ. ಮೊದಲು ಎಷ್ಟು ಕಮ್ಮಿ ಇದ್ದಿದ್ದು, 20-32 ಎಷ್ಟು ಆರ್ಡ್ರಿಗೂ ಕೊಡ್ತಾ ಇದ್ದಿದ್ದು. ಹಾಂ ಅದೇ ಬೇಜಾನ್ ಜನ ಆಗ್ಬಿಟ್ಟವ್ರೆ. ಹಾಂ ಹೌದು, ಒಂದು 25 ಆರ್ಡ್ರ್ ಮಾಡ್ಕೊಬಿಟ್ರೂ ಸಾಕು, ಬಟ್ ಆರ್ಡ್ರ್ ಬೀಳ್ಬೇಕಲ್ಲ. ಇಂದ ನಾನು ಒಂದು ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ಒಂದು ಆರ್ಡ್ರ್ ಬಿದ್ದಿಲ್ಲ ಈ ಕಡೆ. 7:30 ಬಂದಿದ್ದು ನಾನು, 2 ಆರ್ಡ್ರ್ ಆಯಿತು. ಈ ಕಷ್ಟ ಗುರು ಮಾಡೋದು ಈಸಿ ಅಲ್ಲ. ಫುಡ್ಡು ಮಾಡ್ತೀರಾ ನೀವು? ಫುಡ್ಡು ಮಾಡ್ತೀರಾ? ಫುಡ್ಡು ಎಲ್ಲ ಅದೇ. ಫುಡ್ಡೇನೋ ಲೊಕೇಶನ್ ಗೊತ್ತಾಗಲ್ವಂತಲ್ಲ, ಅಂಗಡಿ ಇದು ಶಾಪ್ ಹೆಸರು ಬರತ್ತಾ ಗೊತ್ತಾಗತ್ತಾ? ಅಂದರೆ ಕೆಲವು ಓಕೆ. ಅದೇ ಕೆಲವೊಬ್ರು ಹೇಳಿದ್ರು ಫುಡ್ ಮಾಡೋದು ಎವಿ ತಲೆನೋವು ಅಂತಾರೆ, ಅದಕ್ಕೆ ಈ ಸರೌಂಡಿಂಗ್ ಎಲ್ಲ 100 ಜನ ಇದ್ರೆ 100 ಜನ ಎಲ್ಲಿಂದ ಕೊಡೋಣ ಆರ್ಡ್ರ್ ಹೇಳಿ? ಹಾಂ ಹೌದು. ಹಾಂ ಅವನು ಸುಮ್ಮನೆ ಕೊಡ್ತಾನೆ ಇನ್ಸೆಂಟಿವ್ ಅಷ್ಟೊಂದು. ಪೋರ್ಟರ್ ಮಾಡ್ತಾ ಇದ್ದೆ ಫಸ್ಟು. ಹಾಂ ಹಿಂಗೆ ಗಾಡಿ ಇತ್ತು, ಓನ್ ಯೂಸ್ ಗಾಡಿನೇ, ಹಂಗೆ ಐ ಡಿ ಕ್ರಿಯೇಟ್ ಮಾಡ್ಕೊಂಡೆ. ಇನ್ನೇನು ಕಾಸು ಕೊಡೋಂಗಿಲ್ಲ ಐಡಿಗೆ, ಹಂಗೆ ಮಾಡ್ಕೊಳೋಣ ಅಂತ. ಹಂಗೆ ಹಾಂ ಅದೇ S1 Pro ಇದ್ದಿದ್ದು, ಇದು ಫ್ರೆಂಡ್ ಗಾಡಿ, ಅವ್ನು ಮಾಡ್ತಾವನು ಈ ಕೆಲಸನೇ. ಅವ್ನಿಗೆ S1 Pro ಕೊಟ್ಬಿಟ್ಟು ನಾನು ಇದು ಇಸ್ಕೊಂಡಿದ್ದೀನಿ. ನಾನೇನು ಒಂದು 20 ಆರ್ಡ್ರ್ ಮಾಡಿದ್ರೆ ಸಾಕು ಡೈಲಿ. ಒಂದು ಫುಲ್ ಚಾರ್ಜಲ್ಲಿ ಎಷ್ಟು ಮಾಡ್ತೀರಾ ಅತ್ತ? ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಾಡ್ತೀರಾ ಇಲ್ಲಾಂದ್ರೆ ಬ್ರೇಕ್ ತಗೊತೀರಾ? ಓ ಚಾರ್ಜಿಂಗ್ ಆಗ್ಬಿಟ್ಟು ಸ್ವಲ್ಪ ಹೊತ್ತು ಬ್ರೇಕು. ಇವಾಗ ಚಾರ್ಜಿಂಗ್ ಎಲ್ಲ ಒಂದು 20% ಆಗೋವರೆಗೂ ಮಾಡಿಬಿಟ್ಟು ಇನ್ನೆಲ್ಲ ನಾ ಹೈಪರ್ ಚಾರ್ಜಿಂಗ್ ಹತ್ರ ಹಾಕೋಬಿಟ್ರೆ ಸಾಕು, ಇಲ್ಲಾಂದರೆ ಮನೆಗೆ ಹೋಗ್ಬಿಟ್ರೆ ಸಾಕು. ಇಲ್ಲೇ ಲೋಕಲ್ ಆದರೆ ಮನೆಗೆ ಹೋಗ್ಬಿಡ್ಬೋದು. ನೋಡಿ ಆರ್ಡ್ರ್ ಬಿದ್ದರೆ ಏನಾದರೂ ಮಾಡ್ಬೋದು. ಆರ್ಡ್ರೇ ಬೀಳ್ತಾ ಇಲ್ಲ. ಇವಾಗ ನಾನು ಮಾಡಿದ್ದು ಎಷ್ಟೊತ್ತಿಗೆರಿ ತೋರಿಸ್ತೀನಿ ಆರ್ಡ್ರ್ ಮಾಡಿದ್ದೀಗ. ಇದು ನೋಡಿ ನಾನು ಮಾಡಿದ್ದು ಟೈಮಿಂಗ್ ಬಂದ್ಬಿಟ್ಟು ಇಲ್ಲಿ ತೋರಿಸ್ತದೆ, 9:10 ಮಾಡಿದ್ದು. ಇವಾಗ ಆಲ್ಮೋಸ್ಟ್ 9:30 ಆಯಿತು, ಒಂದು ಆರ್ಡ್ರ್ ಶೋ ಆಗ್ತಾ ಇಲ್ಲ. ಓಕೆ ಗುರು, ಫೋನ್ ಪಾರ್ಸಲ್ಲು, ಫೋನ್ ಎತ್ಕೊಂಡೋಗಿ ಇಲ್ಲಿ ಪಿಕಪ್, ಫೋನ್ ಪಿಕಪ್ ಆಯಿತು, ಫೋನ್ ಎತ್ಕೊಂಡೋಗಿ ಕೊಡ್ಬೇಕಲ್ಲಿ. ಕಿತ್ತುಕ್ನವರು, ಓಯಪ್ಪ ಕಿತ್ತುಕ್ನವ್ರ ಹತ್ರ ಆ ಕಡೆ ಆರ್ಡ್ರೇ ಬೀಳಲ್ಲ ಗುರು, ಎತ್ಕೊಬಿಟ್ಟಿದ್ದೀವಿ ಬಟ್ ಹೋಗಲೇಬೇಕು, ಪಿಕಪ್ ಮಾಡಿಬಿಟ್ಟಿದ್ದೀವಲ್ಲ ಅದಕ್ಕೆ. ಥ್ಯಾಂಕ್ ಯು ಬ್ರೋ. ಇಲ್ಲಿ ಬಂದ್ಬಿಟ್ಟು ಬಿಡಲ್ಲ ನೆಕ್ಸ್ಟು. ಇದೇನು ವಿಲೇಜ್ ನೋಡಿ, 44 ಕಿಲೋಮೀಟ್ರ್ ಹೋಗುತ್ತೆ ರೇಂಜು. ನೋಡೋಣ, ಹೈಪರ್ ಚಾರ್ಜು ಎರಡಲ್ಲಿ ಎಲ್ಲೈತೋ ಗೊತ್ತಿಲ್ಲ, ಮೇ ಬಿ
ಕಲ್ಯಾಣ ನಗರ್ ಹೋಗ್ಬೇಕು ಅನ್ಸತ್ತೆ. ಬನ್ನಿ, ಏನು ಮಾಡೋಕ್ಕಾಗಲ್ಲ, ಕಲ್ಯಾಣ ನಗರ್ ಹೋಗ್ಬಿಟ್ಟು ಅಲ್ಲಿ ಹೈಪರ್ ಚಾರ್ಜಿಂಗ್ ಹಾಕ್ಕೊತೀನಿ. ಅಲ್ಲೋ ಇಲ್ಲಂದರೆ ಅಮೋಗಿ ಗಾಡಿ ಚಾರ್ಜಿಂಗ್ ಐತಂತೆ 50% ಏನೋ, ನೋಡೋಣ ಅಲ್ಲೋಗದ ಎಲ್ಲೋಗದ ಅಂತ. ಓಕೆ, ಇದು ಬಂದ್ಬಿಟ್ಟು ಎಷ್ಟು, 6 ಕಿಲೋಮೀಟ್ರಿಗೆ 49 ರುಪೀಸು. ಓಕೆ ಬನ್ನಿ, ನಾ ಹೋಗೋಣ. ಇಲ್ಲಿ ಒಂದು ಆರ್ಡ್ರ್ ಬಿತ್ತು, ಇದು 12ನೇ ಆರ್ಡ್ರು. ಇಲ್ಲೇ ಪಿಕಪ್ ಹತ್ರ ಬಂದೆ. ಪ್ರವೀಣಾ ಹಾ ಬ್ರೋ, 4.1 ಡ್ರಾಪು. ಯಾರು ಹೊಡೆದು? ರೋಡಲ್ಲಿ ಇರಲ್ಲ ಪೊಲೀಸ್ ಅವರು, ಸುಮ್ಮನೆ ಇಟ್ಕೊಂಡಿರಿ. ಹಾಂ ಬನ್ನಿ, ನಿಮಗೆ ಡೈರೆಕ್ಟ್ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ. ಎನ್ಎಸ್ ಒಂದು ಬ್ರೋ, NS 200 ಓಲಾ S1 Pro ಉಂದೆ. ದಾನ್ ಸಾಕಿ ಕಾಕೊಂಡ ನೇನು ಓಲಾ ತಿಸ್ಕೊಂಡು ಓಲನ್ ತಿಸ್ಕೊಂಡು ಜಿಸ್ತೆ ಅಂತ ಇಟ್ ಲೈಫ್ ಇಂದ ಓಲದ ಪರಿಸ್ಥಿತಿ. ಸೆಲ್ಫಿ ಕೇಳ್ತಾ ಇತ್ತು. ಓಕೆ ಬ್ರೋ, ಥ್ಯಾಂಕ್ ಯು. ಯಾವಾಗ ಯಾವಾಗ ಸೆಲ್ಫಿ ಕೇಳುತ್ತೋ ಅದಕ್ಕೆ ಗೊತ್ತಾಗಲ್ಲ, ಸೆಲ್ಫಿ ಕೇಳ್ತೈತೆ. ಈಗ ಹೆಲ್ಮೆಟ್ ಎಲ್ಲ ಬಿಚ್ಚಿ ಸೆಲ್ಫಿ ಆಗ್ಬೇಕು. ಇವಾಗ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಆಲ್ಮೋಸ್ಟ್ ಏನು 3 ಗಂಟೆ ಆಯಿತು. ಮನೆಗೆ ಹೋಗ್ಬಿಡೋಣ ಅನಿಸ್ತೈತೆ ನನಗೆ. ನೋಡೋಣ, ಯಾವುದಾದ್ರು ಆರ್ಡ್ರ್ ಬಿದ್ದರೆ ಮಾಡ್ತೀನಿ, ಇಲ್ಲಾಂದರೆ ಮನೆ ಕಡೆಗೆ ಹೋಗ್ತೀನಿ. ಫಸ್ಟ್ ಇಲ್ಲಿ ಸೆಲ್ಫಿ ಹಾಕ್ತೀನಿ ರೀ. ಟೂ ಕಿಲೋಮೀಟ್ರ್ ಡ್ರಾಪು. ಓಕೆ, 2 ಕಿಲೋಮೀಟ್ರ್ ಆದಮೇಲೆ ನಿಮಗೆ ಸಿಗ್ತೀನಿ, ಬನ್ನಿ. ಎಷ್ಟೊಂದು ಜನ ಇದ್ದಾರೆ ಇಲ್ಲಿ? ಇದಾರೆ, ಸ್ಟಾಪ್ ಕರೆದು. ಎಷ್ಟೊಂದು ಜನ ಇದ್ದಾರೆ ಇಲ್ಲಿ? ಹೋಟ್ಲಿದ್ದು. ಓಕೆ ಮ್ಯಾಮ್, ಥ್ಯಾಂಕ್ ಯು. 5 ಕಿಲೋಮೀಟ್ರ್ ಬಿತ್ತು. ಯಾವನ್ನ ಹೋಗ್ತಾ, 3 ಕಿಲೋಮೀಟ್ರ್ ಪಿಕಪ್ಪು, 9 ಕಿಲೋಮೀಟ್ರ್ ಡ್ರಾಪ್ ಅಂದೆ. ಇಲ್ಲೇ ಆಗ್ಬಿಡುತ್ತೆ 10 ಕಿಲೋಮೀಟ್ರ್. 9, 10, 11, 12, 13 ಕಿಲೋಮೀಟ್ರ್ ಟೋಟಲ್ ಆಗುತ್ತೆ. ಅಲಗರು 129 ತೋರಿಸ್ತೈತೆ. ಏನಕ್ಕೆ ಇಲ್ಲಿ ನೋಡಿ, 129 ಮಲಮ್ನೆ ಎಂ ಕೋಬಿ ಕೋಬಿ ಮಲಮ್ನೆ ಕಿತ್ನಾ ಐಸೋ ಕೈ ಕೋದಿ ಕಾರಿಗಾರಿಕೆ. ಇದೇನಕ್ಕೆ 129 ಬಂತು? ಓಕೆ ಬ್ರೋ, ಥ್ಯಾಂಕ್ ಯು. ಏನು ಗುರು 129 ಬಂತು? ಬ್ಯಾಲೆನ್ಸ್ ಅವ್ರು ಯಾವುದೋ ಪೇ ಮಾಡಬೇಕಾಗಿತ್ತು, ಅದಕ್ಕೆ ಕರೆಕ್ಟ್ ಕ್ಯಾಶ್ 129. 90 ರುಪೀಸ್ ಮೈನಸ್ ಆಗುತ್ತೆ. ನನ್ನ ಅಕೌಂಟಲ್ಲಿ ಕಟ್ ಮಾಡ್ಕೊತಾನೆ ಅವನು. 129 ಬಂದ್ಬಿಟ್ಟೈತೆ ಅಂತ ನನಗೊಂದು ಸೆಕೆಂಡ್ ಗಾಂಡ್ ಗಾಬರಿ ಆಗಿಬಿಟ್ಟೆ. ಆಮೇಲೆ ಅರ್ಥ ಆಯಿತು, ಇವನು ಯಾವುದೋ ಬ್ಯಾಲೆನ್ಸ್ ಕೊಡಬೇಕಾಗಿತ್ತು ಅದಕ್ಕೇನೆ. OTP ಮೇಡಮ್. ಮಿನಿಟ್ಸು. ಓಕೆ, ಸ್ಕ್ಯಾನರ್ ಮೇಡಮ್. ಓಕೆ, ಥ್ಯಾಂಕ್ ಯು. ಇತರ ಜೊತೆ ಪಾರ್ಸಲ್ ಎತ್ಕೊಂಡು ಹೋಗ್ಬೇಕಾ? ಬಿಟ್ಟು ಮುಂದೆ ರೋಡು. ಹತ್ರ ಹೈಪರ್ ಚಾರ್ಜಿಂಗ್ ಹತ್ರ ಯಾವನು ಇರಲ್ಲ ಗುರು, ಇವತ್ತು ಒಬ್ಬನು ಇರಲ್ಲ ಇಲ್ಲಿ, ಫುಲ್ ಖಾಲಿ. ನಾನೊಬ್ನೇ ಆಲ್ರೆಡಿ, ಏನು 70% ಐತೆ, ಸ್ವಲ್ಪ ಹೊತ್ತು ಆರ್ಡ್ರ್ ಬೆಳೆದಂಗೆ ಹಾಕ್ಕೊಬಿಡ್ತೀನಿ. ಯಾರು ಇಲ್ವಲ್ಲ ಇಲ್ಲಿ, ಇಲ್ಲೆರಡು ಕೆಲಸ ಮಾಡುತ್ತಾ ಒಂದು ಕೆಲಸ ಮಾಡುತ್ತಾ ಗೊತ್ತಿಲ್ಲ. 70% ಆಲ್ರೆಡಿ ಐತೆ, ಸ್ವಲ್ಪ ಹೊತ್ತು ಹಾಕ್ಕೊಬಿಡ್ತೀನಿ. ಯಾವನು ಇಲ್ವಲ್ಲ, ಯಾರು ಇಲ್ವಲ್ಲ ಇವತ್ತು, ಸ್ವಲ್ಪ ಹೊತ್ತು ಹಾಕ್ಕೊಬಿಟ್ರೆ ಸರ್ ಆಗುತ್ತೆ. ಟೆಂಪ್ರೇಚರ್ ನೋಡೋಣ ಎಷ್ಟಾಯ್ತೀರಿ. 26 ಐತೆ. ಆಗೋದು ಲೇಟೆ, ಬಟ್ ಅಂದರೆ ಹಾಕತ್ತಲ್ಲ, ನಿಧಾನಾಗತ್ತೆ. 11:09 ಆಗತ್ತಂತೆ. ಏನು, 11:09 ಆಯ್ತಲ್ಲ, ಇವಾಗ ಆರ್ಡ್ರ್ ಬಿದ್ದಮೇಲೆ ಸಿಗ್ತೀನಿ. ಅವರು ಹಿಂದೆ ಕುತ್ಕೋಬೇಕಾ ಇಲ್ಲಾಂದರೆ ಅವ್ರಿಗೆ ಕೊಟ್ಬಿಡ್ಬೇಕಾ ಮೇಡಮ್? ಓಕೆ, ಓಕೆ ಮೇಡಮ್. ಅದು ನೋಟಿಫಿಕೇಶನ್ ಬಂದೈತೆ, ಬಟ್ ಅದು ನಾನು ನೋಡಿಲ್ಲ ಕರೆಕ್ಟಾಗಿ. ಅದಕ್ಕೆ ಸರ್ ಪ್ರೊಫೈಲ್ ಮೆನುಗೆ ಹೋಗಿ, ಅಲ್ಲಿ ನಿಮಗೆ ಜೊತೆ ಟ್ರೈನಿಂಗ್ ಅನ್ನೋ ಆಪ್ಷನ್ ಇರುತ್ತೆ. ಓಕೆ, ಜೊತೆ ಟ್ರೈನಿಂಗ್ ಅಲ್ಲಿ ನಿಮಗೆ ವಿಡಿಯೋ ಬರುತ್ತೆ ಸರ್, ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿ, ನಂತರ ನಿಮಗೆ ಟೆಸ್ಟ್ ಬರುತ್ತೆ, ಅಟೆಂಡ್ ಮಾಡಿ. ಓಕೆ, ನಾನು ಟೀಮ್ ಕಡೆಯಿಂದ ನಿಮಗೆ ಕಾಲ್ ಬ್ಯಾಕ್ ಅರೇಂಜ್ ಮಾಡಿಸ್ತೀನಿ. ಓಕೆ ಮೇಡಮ್, ನಿಮ್ಗೆ ಏನೇ ಡೌಟ್ಸ್ ಇದ್ರು ನೀವು ಕ್ಲಾರಿಫೈ ಮಾಡ್ಕೋಬಹುದು. ಓಕೆನಾ? ಓಕೆ ಮೇಡಮ್. ಇವಾಗ ಸೆಟ್ಟಿಂಗ್ಸ್ ಅಲ್ಲಿ ಎಲ್ಲಿ ಮೇಡಮ್ ಅದು?
ಸರ್ ಪ್ರೊಫೈಲ್ ಮೆನು ಸರ್ ಪ್ರೊಫೈಲ್ ಇದೆಯಲ್ಲ ಪ್ರೊಫೈಲ್ ಹೋಗಿ ಸರ್ ಓಟಿ 4547 ಇಂಗ್ಲೀಷ್ ಅಲ್ಲಿ ತಿಂತಾವನೆ ಏನು ಅರ್ಥ ಆಗ್ತಿಲ್ಲ ನನಗೆ ಕನ್ನಡದಲ್ಲಿ ಹೇಳ್ದಿರ ಏನೋ ಹೇಳಿ ಬಿಡಿ ಮೂರು ನಿಮಿಷ ಹೇಳ್ತಾನೆ ಮೂರು ನಿಮಿಷ ಆದಮೇಲೆ ನನಗೆ ಗೊತ್ತಿರೋ ಥರ ಇದು ಪ್ರಮೋಷನ್ ಗುರು ಇದು ಯಾಕಂದರೆ ಇವಾಗ ನಾನು ಈಸ್ಕೋಬೇಕು ಅಂತ ಇರ್ತೀನಿ ಗಾಡಿನ ಅದು ಈಸ್ಕೊಂಡು ಅಂತ ಇರಬೇಕಾದ್ರೆ ಇವಾಗ ಶೋರೂಮ್ ಹತ್ರ ಹೋಗ್ಬೇಕು ಅಲ್ಲಿ ಬಂದ್ಬಿಟ್ಟು ಜಾಸ್ತಿ ಜನ ಇರ್ತಾರೆ ಅದು ಇದು ಹೇಳ್ತಾರೆ ಗಾಡಿ ಇರೋಲ್ಲ ಇವಾಗ ಇದರಲ್ಲಿ ಬುಕ್ ಮಾಡಿಬಿಟ್ಟು ನಾವು ಅಲ್ಲೇ ಸ್ಪಾಟ್ಗೆ ಹೋಗ್ಬಿಟ್ರೆ ಅವ್ರು ಟೆಸ್ಟ್ ಡ್ರೈವ್ ಮಾಡೋದು ಇವಾಗ ಅವ್ರ ಕಸ್ಟಮರ್ ಅಂದ್ಕೊಳ್ಳಿ ನಾನು ಅವ್ರ ಹತ್ರ ಹೋಗ್ತೀನಿ ಅವ್ರ ಹತ್ರ ಹೋಗ್ಬಿಟ್ಟು ಗಾಡಿ ಕೊಡ್ತೀನಿ ಅವರು ಗಾಡಿಯೆಲ್ಲ ಹೆಂಗೈತೆ ಎಕ್ಸ್ಪೀರಿಯೆನ್ಸ್ ಹೆಂಗೈತೆ ಎಲ್ಲ ನಮ್ಮ ಹತ್ರ ಕೇಳ್ತಾರೆ ಅವರು ಒಂದು ರೌಂಡು ಓಡ್ಸ್ ನೋಡ್ತಾರೆ ಅವಾಗ ಬಂದ್ಬಿಟ್ಟು ನಾವು ಹೇಳ್ಬೇಕು ಈ ಥರ ಐತೆ ಗಾಡಿ ಹಿಂಗೆ ಹಿಂಗೆ ಈ ಥರ ಅಂತ ಓ ಅದಕ್ಕೆ 200 ಕೊಡ್ತಾನೆ ಗುರು ಅದೇ ಇವಾಗ ಅವ ಅಮ್ಮ ಫೋನ್ ಮಾಡಿ ಅವಾಗ ಹೇಳಲ್ಲ ಅದೇ ಇವಾಗ ಶೋರೂಮ್ ಹತ್ರ ಹೋದರೆ ಬ್ಯುಸಿ ಇರ್ತಾರೆ ಪ್ರಮೋಷನ್ ಮಾಡ್ತಾರದು ಅದಕ್ಕೆ ಇವಾಗ ಈ ಥರ ಹೇಳಿದವನು ಅದಕ್ಕೆ ಈ ವಿಡಿಯೋ ನೋಡೋಣ ಈ ವಿಡಿಯೋ ನೋಡಿಬಿಟ್ಟು ಆಮೇಲೆ ನಿಮಗೆ ಹೆಂಗೆ ಏನು ಡೀಟೇಲ್ ಇನ್ನು ಸ್ವಲ್ಪ ಹೇಳ್ತೇನೆ ಹೌದು ಮೇಡಮ್ ಆಗಿದೆ ಆಗಿದೆ ಹೌದು ಥ್ಯಾಂಕ್ ಯು ಮೇಡಮ್ ಅದೇ ಇವಾಗ ಜನರೇಷನ್ ಟೂ ಬಂದ್ಬಿಟ್ಟು ಅದ್ರ ಡೀಟೇಲ್ ಹೇಳ್ಬೇಕಲ್ಲ ಮೇಡಮ್ ಈಗ ಓಕೆ ಮೇಡಮ್ ಹೇಳ್ತೀವಿ ಮೇಡಮ್ ಯಾವಾಗಿಂದ ಆ್ಯಡ್ ಆಗತ್ತೆ ಮೇಡಮ್ ಇದು ವಿಡಿಯೋ ನೋಡಿ ಎಲ್ಲ ನಾನು ಅದು ಇದು ಬಂತಲ್ಲ ಮೇಡಮ್ ಅವ್ರಲ್ಲಿ ಕೇಳ್ತು ಏನೇನು ಹೆಂಗೆ ಏನು ಅಂತ ನಾನೆಲ್ಲ ಅದಕ್ಕೆ ರಿಪ್ಲೈ ಕೊಟ್ಟೆ ಹೌದು ಮೇಡಮ್ ಓಕೆ ಮೇಡಮ್ ಮೇಡಮ್ ಇದು ಅವರು ಮೆನ್ಷನ್ ಬರುತ್ತಾ ಇಲ್ಲಿ ಟೆಸ್ಟ್ ರೈಡ್ ಟೆಸ್ಟ್ ವೆಹಿಕಲ್ ಅಂತ ಬರುತ್ತಾ ನಮಗೆ ಆರ್ಡರ್ ಬೀಳ್ಬೇಕಾದ್ರೆ ಮೇಡಮ್ ಇನ್ನೊಂದು ಇವಾಗ ಅವ್ರು ಬುಕ್ ಮಾಡ್ತಾರಲ್ಲ ಅಲ್ಲಿ ಹೋಗ್ಮೇಲೆ ಓ ಟಿ ಪಿ ಹಾಕ್ಬೇಕಾ ಮೇಡಮ್ ಅದೇ ಆನ್ಲೈನ್ ಪೇಮೆಂಟ್ ಮಾಡ್ಬೇಕಾ ಮೇಡಮ್ ಅವರು ಓಕೆ ಅವ್ರು ಪೇಮೆಂಟ್ ಮಾಡಲ್ಲ ನೀವು ಕೊಡ್ತೀರಾ ಮೇಡಮ್ ಹಾ ಓಕೆ ಅರ್ಥ ಆಯ್ತು ಓಕೆ ಮೇಡಮ್ ಮೇಡಮ್ ಅವರು ಬುಕ್ ಮಾಡಬೇಕಂತ ಕ್ಯಾನ್ಸಲ್ ಮಾಡಿಬಿಟ್ರೆ ಮೇಡಮ್ ಓಕೆ ಮೇಡಮ್ ಸರಿ ಮೇಡಮ್ ನಾನು ಖಂಡಿತ ಡೀಟೇಲ್ ಕೊಡ್ತೀನಿ ಮೇಡಮ್ ಅವ್ರ ಹತ್ರ ಹೋಗಿ ಬುಕ್ ಮಾಡಿದ್ಮೇಲೆ ಡೀಟೇಲ್ ಕೊಡ್ತೀನಿ ಮೇಡಮ್ ಹಾಂ ಗೊತ್ತಾಯ್ತು ಮೇಡಮ್ ಯಾವ ಥರ ಏನಂತೆಲ್ಲ ಫ್ಯೂಚರ್ಸ್ ಗೊತ್ತಾಯ್ತು ಹಾಂ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅಂದರೆ ಅದೇ ಓಲಾದು ಫೋನ್ ಮಾಡಿದ್ರು ತಿರ್ಗಾ ಅದೇನು ಆ್ಯಡ್ ಆಗುತ್ತೆ ಎಲ್ಲ ನೀವು ನೋಡಿದ್ದೀರಲ್ಲ ನಿಮ್ಗೆ ಆ್ಯಡ್ ಮಾಡ್ತೀವಿ ಅಂದರು ಅದೇ ಕೇಳ್ತಾ ಇದ್ದೆ ಹೆಂಗೆ ಯಾವ ಥರ ಏನು ಅಂತ ಹೇಳಿದ್ರು ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಹಾಂ ಅದೇ ಬ್ರೋ ಅದೇ ಥ್ಯಾಂಕ್ಸ್ ಕೊಡಿ ಬ್ರೋ ಥ್ಯಾಂಕ್ ಯು ಬ್ರೋ ಇವತ್ತು ಬರ್ತೀರಾ ನೋಡಿ ಇವತ್ತು ಬರ್ತೀರಾ ಅಂದರೆ ಇವತ್ತು ವೀಡಿಯೋ ಮಾಡ್ತಾಯಿದ್ರಲ್ಲ ಅದು ಏಟ್ ಪಡಿನ ಒಂದು 1-2 ಆಗುತ್ತೆ ನೀವು ರ್ಯಾಪಿಡೋ ಮಾಡ್ತಾಯಿದ್ರಾ ಊಬರಾ ಆರ್ಡ್ರ್ ಬೀಳ್ತಾಯ್ತಾ ಹಾಂ 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 ನನಗೆ ನೋಡಿ 3 kilometer ಪಿಕಪ್ಪು 4 kilometer ಪಿಕಪ್ ಕೊಡ್ತಾ ಇರ್ತಾನೆ ಇನ್ನೇನು ಮಾಡೋಕ್ಕಾಗಲ್ಲ ಮಾಡಲೇಬೇಕಲ್ವ ಟಾರ್ಗೆಟ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಇಲ್ಲಿ ಬೀಳತ್ತೇನೋ ಅಂತ ತಿಳ್ಬಂದ್ರೆ ಇಲ್ಲಿ ಬೀಳ್ತಾನೆ ಇಲ್ಲ ಹತ್ರ ಹತ್ರ ಹಾಂ ಬ್ರೋ 13 ಮಾಡಿದ್ರೆ 950 ಎಷ್ಟು 17 ಮಾಡಿದ್ರಣ 1200 ಅದೆಷ್ಟು ಐತೆ ಬ್ರೋ ನೋಡಿದೆ ಬಟ್ ನಾನು ಮರ್ತೋಗ್ಬಿಟ್ಟೆ ಇವಾಗ ಸ್ಟಾಕ್ ಇಲ್ಲ ಅಂತ ಕೊಡ್ತಾ ಇಲ್ಲ ಏನೋ 15 ಆದಮೇಲೆ ಕೊಡ್ತಾರಂತೆ ತಿರ್ಗಾ ಇದು ಕಲ್ಯಾಣ ನಗರ ಸಾರಿ ಕಲ್ಯಾಣ ನಗರ ಹತ್ರ ಬಂದ್ಬಿಟ್ಟು ಅಲ್ಲೊಂದು ಒಳಗಡೆ ಹೋಗ್ಬೇಕು
ಹಾಂ ಅಲ್ಲೇ ಅನ್ಸ್ಕೊತೆ, ಅಲ್ಲಿ ಇಲ್ಲಂದ್ರೆ ಇನ್ನೊಂದು ಇಲ್ಲೆಲ್ಲೋ ಕೊಡ್ತಾರೆ ತಿರ್ಗಾ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ. ಅದೇ ಬೇರೆ ಜನ ಅಲ್ಲಿ ಹೈಪರ್ ಚಾರ್ಜಿಂಗ್ ಹತ್ರ ಇರ್ತೀವಲ್ವಾ, ಹೇಳ್ತಾ ಇರ್ತಾರೆ ಕೊಡಲ್ಲ ಗಾಡಿ ಅಷ್ಟೇ, ಬಟ್ ಇವಾಗ ಇಲ್ಲ, ಅಲ್ಲಿ ಬ್ಯಾನರ್ ಹಾಕ್ಬಿಟ್ಟವ್ರಂತೆ ನಮ್ಮ ಸುಮ್ಮನೆ ಬಂದು ತಲೆ ತಿನ್ಬೇಡಿ ಗಾಡಿ ಇಲ್ಲ ಇವಾಗ ಕೊಡ್ತಾ ಇಲ್ಲ ಅಂತ. ಹಾಂ ಏನೋ ಹಂಗೆ ಹಾಕವ್ರು ಅಂತ ಹೇಳಿದ್ರು, ನಂಗೆ ಗೊತ್ತಿಲ್ಲ ಹೆಂಗೆ ಏನು ಅಂತ. ಇದೇ ರೋಡ ಓಕೆ ಇಂದೆ ಓಕೆ ಬ್ರೋ. ಬ್ರೋ ಇದು ಎಸ್ ಒನ್ ಏರ್ ಅಲ್ವಾ, ಎಸ್ ಒನ್ ಏರ್ ಇದು, ಇದರಲ್ಲಿ ಫುಲ್ ಚಾರ್ಜ್ ಮಾಡಿಬಿಟ್ರೆ ಏನೊಂದು 80 ಅಷ್ಟೇ, 80-70. ಎಸ್ ಒನ್ ಪ್ರೋ ಅಲ್ಲಿ ಬಂದ್ಬಿಟ್ಟು ಒಂದು ನಿಮ್ಗೆ ಈಕೋ ಮಾಡಲ್ ಹೋಗ್ತೀವಿ ಅಂದರೆ ಒಂದು ಮಿನಿಮಮ್ ಅಂದರೆ 110-100 ಪಕ್ಕಾ ಕೊಡುತ್ತೆ. ಓಕೆ ಬ್ರೋ ಸಿಗೋಣ. ಓಕೆ 3 ಕಿಲೋಮೀಟ್ರ್ ಪಿಕಪ್ಪು ಆಲ್ಮೋಸ್ಟ್. ಇವಾಗ ಇದು 19th 20th ಗೊತ್ತಿಲ್ಲ, ಲಾಕ್ ಆಗ್ಬಿಟ್ಟೈತಾ. 3 ಕಿಲೋಮೀಟ್ರ್ ಪಿಕಪ್ ಗುರು. ಪಿಕಪ್ ಹತ್ರ ಬಂದೆ, ಎಲ್ಲೆಲ್ಲೋ ರೌಂಡ್ ಹಾಕ್ಕೊಂಡು ಬಂದಿದ್ದು ನಾನು ಇಲ್ಲಿ, ಇಲ್ಲಿ ಬರ್ತೀನಿ ಅಂದವ್ರೆ, ವೈಟ್ ಮಾಡೋಣ ಬಂದಮೇಲೆ ಸಿಗ್ತೀನಿ. ಓಲ OTP ಬ್ರೋ. ಓಕೆ ಫೈನಲಿ ಇಲ್ಲಿ ಡ್ರಾಪ್ ಮಾಡಿದೆ. ನಂದು ಟೋಟಲ್ ಎಷ್ಟು ಆರ್ಡ್ರ್ ಮಾಡಿದ್ದೀನಿ ನೋಡಿಸ್ತೀನಿ ರೀ. ಆರ್ಡ್ರ್ ಬೀಳ್ತಾ ಇಲ್ಲ ಗುರು, ಏನು ಅಂದರೆ ನನಗೆ ಬೀಳ್ತಾ ಇಲ್ವಾ ಇಲ್ಲ ಅಂದರೆ ಯಾರಿಗೋ ಬೀಳ್ತಾ ಇಲ್ವಾ ಗೊತ್ತಿಲ್ಲ. ನಿನ್ನೆ ಚೆನ್ನಾಗಿ ಬಿತ್ತು, ಸಂಡೇ ಅಲ್ವಾ, ಇವತ್ತು ಸಂಡೇಗಿಂತ ಮೋಸ ಆಗ್ಬಿಟ್ಟೈತೆ. ಅಜ್ಜು ಗುರು 9 ಕಿಲೋಮೀಟ್ರ್ ಆಕ್ಸೆಪ್ಟ್ ಮಾಡ್ಬಿಟ್ನಲ್ಲ ಗುರು. ಒಂಬತ್ತು ಕಿಲೋಮೀಟ್ರ್ ಯಾವನು ಹೋಗ್ತಾನೆ, ಬೈ ಮಿಸ್ಟೇಕ್ ಆಕ್ಸೆಪ್ಟ್ ಮಾಡ್ಬಿಟ್ಟೆ. ಹಾಂ ಆಕ್ಸೆಪ್ಟ್ ಆಗಿಲ್ಲ ಬಿಡಿ, ನೋಡಿ ಈ ಥರ ಏನಾದರೂ ಬೈ ಮಿಸ್ಟೇಕ್ ಪ್ರೆಸ್ ಮಾಡಬೇಕಾದ್ರೆ ಆಕ್ಸೆಪ್ಟ್ ಆಗ್ಬಿಟ್ರೆ ಡೇಟಾ ಆಫ್ ಮಾಡಿಬಿಡಿ. 9 ಕಿಲೋಮೀಟ್ರ್ ಯಾವನು ಹೋಗ್ತಾನೆ, ನಾನೇನೋ ಮೊಬೈಲ್ ಯೂಸ್ ಮಾಡ್ಕೊಂಡು ಎತ್ಕೊಬಿಟ್ಟಿದ್ದೀನಿ, ನೋಡಿದ್ರೆ ಆಕ್ಸೆಪ್ ಅಂತ, ಆಕ್ಸೆಪ್ಟ್ ಮಾಡ್ತಾಯಿದ್ದೀನಿ ಅಂತ ಬರ್ತಾಯ್ತೆ. ಹಾಂ ಅಷ್ಟೇ, ಯಾವನು ಹೋಗೋದು, 9 ಕಿಲೋಮೀಟ್ರ್ ಹೋಗ್ಗುರು. 19 ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಒಂದು 5 ಆರ್ಡ್ರ್ ಬೇಕಿನ್ನ, ಒಂದು 5 ಆರ್ಡ್ರ್ ಮಾಡಿಬಿಟ್ರೆ 28 ಆಗುತ್ತೆ. ಆಲ್ರೆಡಿ ಇವಾಗ ಆಗಿರೋದು 1 ಸೆಕೆಂಡು, ಇಲ್ಲಿ ನೋಡಿ 20 ಆರ್ಡ್ರ್ ಆಗೈತೆ, ಅವಾಗ ಲೋಡಿಂಗ್ ಇಶ್ಯೂ ಅನಿಸುತ್ತೆ. ಹಾಂ 20 ಆರ್ಡ್ರ್ ಆಗೈತೆ ನಂದು, ಇಲ್ಲಿ ನೋಡಿ 20 ರೈಡ್ ಕಂಪ್ಲೀಟೆಡ್ ಅಂತ ಬಂದೈತೆ. ಇನ್ನು ಎಷ್ಟು, 21ಗೆ 1 ಆರ್ಡ್ರ್ ಬೇಕು. ಜಾ ಯಾರಮ್ಮ ಪೂಜಾ, ಹುಡುಗಿನ ಅಂಟಿನೋ ಗೊತ್ತಿಲ್ಲ. ನೀವೇನಾ ಓಲಾ? ಫೈನಲಿ ಡ್ರಾಪ್ ಲೊಕೇಶನ್ ಬಂದೆ, ಆನ್ಲೈನ್ ಪೇಮೆಂಟ್ ಆಗೈತೆ. ಥ್ಯಾಂಕ್ ಯು ಮೇಡಮ್. ಏನು ಗುರು ಇದು ಲೊಕೇಶನ್ ಸೈಕ್ ಮಾಡತ್ತಪ್ಪ, ಮ್ಯಾಪೇ ಓಪನ್ ಆಗ್ತಾಯಿಲ್ಲ. ಇಲ್ಲಿ ಲೋಡಿಂಗ್ ಆಗ್ತಾನೆ ಐತಾ, ಇಲ್ಲಿ ನೋಡಿ ಈ ಥರ ಬರ್ತೈತೆ, ತಲೆ ಕೆಡಿಸ್ತೈತೆ ನನಗೆ. ಏನಿಲ್ಲ, ಈ ಥರ ಇಟ್ಕೊಂಡಿಟ್ಟು ನೋಡ್ತಾ ಇರಬೇಕಷ್ಟೇ ಎಲ್ಲಿದ್ದೀವಿ ಏನಂತ. ಇವ್ ನಾ ನೋಡಿ ಇಲ್ಲಿಂದ ಮುಂದೆ ಹೋಗುತ್ತೆ, ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದಾರೆ ಗುರು ಅವರು. ಓಕೆ ಮುಂದೆ ಮೆಟ್ರೋ ಸ್ಟೇಷನ್ ಐತಲ್ವಾ, ಅಲ್ಲಿದ್ದಾರೆ, ಅಲ್ಲಿ ಪಿಕ್ ಮಾಡ್ಕೋಬೇಕು. ಓಕೆ ಓಕೆ ಇಲ್ಲೇ ಇದ್ದೀನಿ ನೋಡಿ, ಬಂದೆ. OTP ಮೇಡಮ್. 6374. ಇಲ್ಲಿ ಇಬ್ಬರು ಇದ್ದಾರೆ, ಅವ್ರಿಗೂ ಆರ್ಡ್ರ್ ಇಲ್ಲ ಗುರು. ಇಲ್ಲಿ ಅಲ್ಲಿ ನೋಡಿ ಇಬ್ಬರು ಕೂತ್ಕೊಂಡವ್ರೆ. ಫೈನಲಿ ಡ್ರಾಪ್ ಹತ್ರ ಬಂದೆ, ಇದೆ ಡ್ರಾಪ್. 24 ಮೇಡಮ್. ಎಮ್ಮ ಒಳ್ಳೆ ತೆಲ್ಲಗಿದ್ದಲ್ಲ ಅಪ್ಪು. ಬೆಳ್ಳಿಗೆ ಮಸ್ತಾಗವಳ. ಸ್ಕ್ಯಾನರ ಟಾರ್ಚ್. ಹಾಂ ಎಕ್ವಿಪ್ಮೆಂಟ್. ಹಾಂ ಹಾಂ ಥ್ಯಾಂಕ್ ಯು ಮೇಡಮ್. ಒಳ್ಳೆ ತೆಳ್ಳಗಿದ್ದಲ್ಲ ಯಮ್ಮ, ನೇಪಾಲಿ ಅನ್ಸುತ್ತೆ ಅವ್ರು ಮಾತಾಡಿದ್ದು ನೋಡಿ, ಕಸಮುಸಮಸ್ ಅವ್ರ ಲ್ಯಾಂಗ್ವೇಜ್ ಒಂದೂ ಅರ್ಥ ಆಗಿಲ್ಲ ನನಗೆ. ಫೋನಲ್ಲಿ ಮಾತಾಡ್ತಾಯಿದ್ರ ಅಂತ ಕೇಳಿಸ್ಕೊಂಡೆ, ಅದಕ್ಕೆ ಹೇಳ್ತಾಯಿದ್ದೀನಿ.
ಮಸ್ತಾಗಿ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾತಾಡಿದ್ಲು. ಸಸ್ ಸಸ್ ಯೋ ನೇಪಾಳಿದಲ್ಲಿ ಮಾತಾಡ್ತಾರಲ್ಲ ಆ ಥರ, ಅಂದರೆ ನೇಪಾಳಿ ನನಗೆ ಬರಲ್ಲ, ಹೇಳ್ತಾ ಇದ್ದೀನಿ ಅಷ್ಟೇ ನಾನು. 3-4-5 ಕಿಲೋಮೀಟರ್ ಆಗುತ್ತೆ. ಓಕೆ, ಎತ್ಕೊಂಡು ಬನ್ನಿ, ಬೇಗ ಬೇಗ ಆರ್ಡ್ರ್ ಕಂಪ್ಲೀಟ್ ಮಾಡೋಣ. ಇವಾಗ ಇದು 24 ಅನಿಸುತ್ತೆ, ಇದು 25. ಬನ್ನಿ, ನಿಮಗೆ ಡೈರೆಕ್ಟ್ ಪಿಕ್ ಮಾಡಬೇಕಾದ್ರೆ ಸಿಗ್ತೀನಿ. ಫೈನಲಿ ಇನ್ನೊಂದು ಆರ್ಡರ್ ಬಿತ್ತು, ಅದಕ್ಕೆ ಇಲ್ಲಿ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಎಲ್ಲೋ ಇದ್ದೀನಿ ಅಂದರೆ ಎಂಟ್ರೆನ್ಸಲ್ಲಿ. ಎಲ್ಲಿದ್ದಾರೆ ಗುರುಗರು? ಎಲ್ಲಿ ಅವರೇನಾ? OTP ಮೇಡಮ್? 6039. ಫೈನಲಿ ಡ್ರಾಪ್ ಹತ್ರ ಬಂದೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಷ್ಟು ಆರ್ಡ್ರ್ ಆಯಿತು ಒಂದು ಸೆಕೆಂಡ್ ನೋಡ್ತೀನಿ, ನನಗೆ ಗೊತ್ತಿಲ್ಲ ಎಷ್ಟಾಗೈತಂತ. ಓ 26, 27, 28ಗೆ ಇನ್ನೊಂದು ಎರಡು ಆರ್ಡ್ರ್ ಬೇಕಾ? 28 ಆಯಿತು. ಇಲ್ಲಿ ನೋಡಿ ಯಾರಂತ ಗೊತ್ತಿಲ್ಲ, ಲ್ಯಾಬು ಬಿಟ್ಬಿಟ್ಟವ್ರೆ ಗುರು. ಇದು ಲ್ಯಾಬ ಏನಿದು, ಲ್ಯಾಬ್ ಅನ್ಸತ್ತೆ, ಮೇ ಬಿ ಲ್ಯಾಬ್ ನಾಯಿನ ಬಿಟ್ಬಿಟ್ಟವ್ರಲ್ಲ ಗುರು. 28 ಆರ್ಡ್ರ್ ಆಯಿತು, ಇನ್ನೊಂದು 6 ಆರ್ಡ್ರ್ ಬೇಕು, ನೋಡೋಣ ಬೀಳುತ್ತೆ ಏನಂತ. ಇಲ್ಲಿ ನೋಡಿ ಲ್ಯಾಬು, ಇದು ನೋಡಿ ಲ್ಯಾಬ್ನೇ ಬಿಟ್ಬಿಟ್ಟವ್ರಲ್ಲ ಗುರು, ಯಾರಂತ ಗೊತ್ತಿಲ್ಲ ಪಾಪ. ಏನರಿಂದ ಬಿಟ್ಟವರೋ ಗೊತ್ತಿಲ್ಲ, ರೋಡಲ್ಲಿ ಬಿಟ್ಬಿಟ್ಟವ್ರೆ, ಸಾಕೋದಂಕ ಸಾಕ್ಬಿಟ್ಟು ಏನಕ್ಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ. ಈಸ್ಕೊಳೋದೇನಕ್ಕೆ ಸುಮ್ಮನೆ ಈಸ್ಕೊಬಿಟ್ಟು ಈ ಥರ ರೋಡಲ್ಲಿ ಬಿಡೋದಕ್ಕೆ ಈಸ್ಕೊಳೋದು? ಪಾಪ ರೋಡಲ್ಲೇ ಬಿಟ್ಬಿಟ್ಟಾರಲ್ಲ ಅವರು, ಈಸ್ಕೊಂಡು ಪಾಪ ಅವರು ಬೇಜಾರಾಗ್ತೈತೆ ಅದನ್ನು ನೋಡಿದ್ರೆ. ಪೋಳಿ ಮಕ್ಳು ಯಾವನಂತ ಗೊತ್ತಿಲ್ಲ ಅವರು, ಈಸ್ಕೊಂಡು ರೋಡಲ್ಲಿ ಬಿಟ್ಬಿಟ್ಟು ಹೋಗೋರಲ್ಲ ಅವರು. ಒಳ್ಳೇದು ಮಾಡತ್ತೆ ಅವರಿಗೆಲ್ಲ ದೇವರು. ಪಾಪ ಕುರು ನೋಡೋದು ನೋಡಿ, ಹಿಂಗೆ ನೋಡ್ತಾಯಿತ್ತು ಯಾವ ಬೋಳಿ ಮಗ ಬಿಟ್ಬಿಟ್ಟು ಅದನ್ನೋ ಗೊತ್ತಿಲ್ಲ. ಈಸ್ಕೊಂಡು ಲಾಸ್ಟ್ಗೆ ಈ ಥರ ರೋಡಲ್ಲಿ ಬಿಡ್ತಾರೆ. ಬೈ. ಫೈನಲಿ ಲಾಸ್ಟ್ ಆರ್ಡ್ರ್ ಬಿತ್ತು, ಇದು 34ನೇ ಆರ್ಡ್ರು ಅಂತ ಹೇಳ್ಬೋದು. ಇವಾಗ ಇಲ್ಲೇ ಪಿಕಪ್ಪು ಮೆಟ್ರೋ ಸ್ಟೇಷನ್ನು, ಅದಕ್ಕೆ ಇಲ್ಲಿ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ. ಅವ್ರು ಬರ್ತೀನಿ ಅಂದವ್ರೆ, ಅದೇ ಇಲ್ಲಿ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡೋಣ, 5 ಮಿನಿಟ್ಸ್ ಬರ್ತೀನಿ ಅಂದವ್ರೆ. ಮೆಸೇಜ್ ಹಾಕವ್ರೆ ಅನಿಸತ್ತೆ, ಮೇ ಬಿ. ಹಾಂ ಇಲ್ಲಿ ನೋಡಿ ಸರ್, ವೆಯ್ಟ್ ಮಾಡಿ 5 ನಿಮಿಷ ಅಂತ. ಓಕೆ ಸರಿ, 5 ನಿಮಿಷ ವೆಯ್ಟ್ ಮಾಡೋಣ, ಅವರು ಬರ್ತಾರಲ್ಲ ಬಂದಮೇಲೆ ನಿಮಗೆ ಸಿಗ್ತೀನಿ. OTP ಮೇಡಮ್, ಡ್ರಾಪ್ ಮಾಡಿದೆ. ಇಲ್ಲಿ ನೋಡಿ 34 ಆರ್ಡ್ರ್ ಆಯಿತು, ಕ್ಯಾಮ್ರಾ ಸ್ಟೆಕ್ ಆಗಿತ್ತು, ಅದೇ ಡ್ರಾಪ್ ಮಾಡಬೇಕಾದ್ರೆ ನಿಮಗೆ ವೀಡಿಯೋ ಮಾಡಿಲ್ಲ. ಇವತ್ತು ನನ್ನ ಅರ್ನಿಂಗ್ ತೋರಿಸ್ತೀನಿ. ಫಸ್ಟ್ ಆಪ್ ಅಲ್ಲಿ ಇಲ್ಲಿ ನೋಡಿ ಇದು ಸ್ಟೆಕ್ ಆಗೈತೆ, ಇವಾಗ ನಿಲ್ಸಿದ್ರೂ 3ಯಲ್ಲಿ ಸ್ಟಾಪ್ ಆಗೈತೆ. ಇದಕ್ಕೇನು ಇಲ್ಲ, ರಿಸ್ಟಾರ್ಟ್ ಮಾಡಿದ್ರೆ ಹೋಗುತ್ತೆ. ಇವಾಗ ನೋಡಿ ನಾನು ಆರ್ಡ್ರ್ ಬಂದ್ಬಿಟ್ಟು ತೋರಿಸ್ತೀನಿ ಎಷ್ಟು ಮಾಡಿದ್ದೀನಿ ಅಂತ. ಇಲ್ಲಿ ನೋಡಿ ಕನಿಸ್ತೈತಾ, 34 ರೈಡ್, ಅದರಲ್ಲಿ ಅರ್ನಿಂಗ್ ಆಗಿರೋದು 975 ರೂಪಾಯಿ ಅರ್ನಿಂಗ್ ಆಗೈತೆ. 1700 ರೂಪಾಯಿ ಬರುತ್ತೆ ಇದರಲ್ಲಿ, 34 ಆರ್ಡ್ರಲ್ಲಿ. ಇನ್ನು ಅವರು 900 ರೂಪಾಯಿ ಇಟ್ಕೊತಾರೆ, ಅಂದರೆ 900 ರೂಪಾಯಿ ಸೇರಿ ನಮಗೆ 4,500 ಆಗುತ್ತೆ. ಟೋಟಲ್ಲು 4,500 ಆಗುತ್ತೆ. ನನ್ನ ಅರ್ನಿಂಗು ನೋಡಿರ್ತೀರ, ಇವತ್ತು ನನ್ನ ಅರ್ನಿಂಗು 34 ಆರ್ಡ್ರ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತೈತೆ 34, ನೆನ್ನೆದು ತೋರಿಸ್ತೀನಿ ರೀ, ನೆನ್ನೆನು 34 ಮಾಡಿದ್ದೆ. ಇವಾಗ ಆರ್ಡ್ರ್ ಬೀಳ್ತೈತೆ, 8 ಕಿಲೋಮೀಟರ್ ಡ್ರಾಪು ಮನೆ ಕೊಡಲು, ಇಲ್ಲಿ ಪಿಕಪ್ಪು ಮನೆ ಕೊಡಲು ಡ್ರಾಪ್, ಯಾವನಿಗೆ ಹೋಗ್ತಾನೆ ಹೋಗೋರು ತಲೆ ಕಟ್ತೈತೆ. ಓಕೆ ಅರ್ನಿಂಗ್ ತೋರಿಸ್ತೀನಿ ರೀ, ನೋಡಿ ಇವತ್ತು 34 ಆರ್ಡ್ರ್ ಮಾಡಿದ್ದೀನಿ, ನೆನ್ನೆ ಇಲ್ಲೆಲ್ಲೋ ತೋರಿಸ್ತದೆ ರೀ, ನೆನ್ನೆನು 34 ಆರ್ಡ್ರ್ ಮಾಡಿದ್ದೆ. ಅದೇನಾದರೂ ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಹೋಗಿ ವೀಡಿಯೋ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಇನ್ನು ಟೋಟಲ್ ಬಂದ್ಬಿಟ್ಟು ಆಯಿತು 34 ಆಯ್ತಲ್ಲ, ಇಷ್ಟೇ ಇವತ್ತು ಅರ್ನಿಂಗು, 34 ಸಾಕು, 4,500 ಬಂತು. ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಕ್ಲೋಸ್ಲಿ 5K ಐತೆ, 5K ಮಾಡಿಬಿಡಿ, ಯಾಕಂದರೆ 5K ಮಾಡಿಬಿಟ್ರೆ ಗಿವ್ ಏ ಮಾಡೋಣ ಅಂತಿದ್ದೀನಿ. ಅದಕ್ಕೆ ಕ್ಲೋಸ್ಲಿ 5K ಐತಲ್ಲ, 5K ಮಾಡಿಬಿಡಿ. ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. 5K ಮಾಡಿದ್ರೆ ಕ್ಲೋಸ್ಲಿ 5K ಐತಲ್ಲ, 5K ಮಾಡಿಬಿಡಿ, ಯಾಕಂದರೆ 5K ಗಿವ್ ಏ ಮಾಡೋಣ ಅಂತಿದ್ದೀನಿ. ಯಾವುದು ಏನು ಎಂತ ಅಂತ ನಿಮಗೆ ಬರ್ತಾ ವಿಡಿಯೋಸ್ದಲ್ಲಿ ಹೇಳ್ತೀನಿ. ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ನೀವೇನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ, ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.